ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ನೆಕ್ಲೆಸ್ ಹಾಗೆಯೇ ಲಾಂಗ್ ಚೈನ್ ಡಿಸೈನ್ಸ್ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರೋದು ಪರ್ಲ್ ಚೋಕರ್ ನೆಕ್ಲೆಸ್ ಡಿಸೈನು. ಇದು 3 ಲೇಯರ್ ಅಲ್ಲಿ ಬರುತ್ತೆ. ಅಂಡ್ ಪೆಂಡೆಂಟ್ ಮಧ್ಯ ಸ್ಟೋನ್ ಏನು ನೋಡ್ತಾ ಇದ್ದೀರಾ, ಇದನ್ನು ನೀವು ಬೇರೆ ಕಲರ್ ಸ್ಟೋನ್ಸ್ ಅಲ್ಲಿ ಕೂಡ ಚೈನ್ ಮಾಡ್ಕೋಬಹುದು. ಚೋಕರ್ ಬ್ಯಾಕ್ ಸೈಡು ರಿಮೂವಲ್ ಕ್ಲಿಪ್ ಬರುತ್ತೆ. ಸೊ ನಿಮ್ಮ ಡ್ರೆಸ್ಸಸ್ ಅಥವಾ ಸ್ಯಾರೀಸ್ಗೆ ಮ್ಯಾಚ್ ಆಗುವಂತ ಕಲರ್ ಸ್ಟೋನ್ಸ್ ನ ಪರ್ಚೇಸ್ ಮಾಡ್ಕೊಂಡ್ರೆ ಆಯ್ತು. ಈ ಒಂದು ಚೋಕರ್ ನ ನೀವು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ವೇರ್ ಮಾಡಬಹುದು. ಇದರ ವೆಯ್ಟ್ ಬಂದು ಕೇವಲ 1.5 ಗ್ರಾಮ್ ಅಂಡ್ ಅರೌಂಡ್ 15,000 ವರ್ಗೂ ಕೂಡ ಆಗುತ್ತೆ ನಿಮ್ಗೆ ಪ್ರೈಸು. ಇದು ರತನ್ ಜುವೆಲ್ಸ್ ಮೈಸೂರ್ ಶಾಪ್ ಇಂದ ತೋರಿಸ್ತಾ ಇರೋದು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಗ್ರೀನ್ ಬೀಚ್ ಅಲ್ಲಿ ಮಾಡಿರುವಂತ ಲಾಂಗ್ ಹಾರ. ಸೈಡ್ ಅಲ್ಲಿ ಫ್ಲೋರಲ್ ಪ್ಯಾಟರ್ನ್ ಮೂಪ್ ಡಿಸೈನ್ ಬರುತ್ತೆ. ಹಾಗೆಯೇ ಬೀಚ್ ಮಧ್ಯ ಗೋಲ್ಡ್ ಬಾಲ್ಸ್ ಅಲ್ಲಿ ಕೂಡ ಡಿಸೈನ್ ಮಾಡಿದ್ದಾರೆ. ಇದರ ವೆಯ್ಟ್ ನೋಡೋದಾದ್ರೆ ಕೇವಲ 9 ಗ್ರಾಮ್ ಅಂಡ್ ಇದು 5 ಲೇಯರ್ ಅಲ್ಲಿ ಮಾಡಿರೋದ್ರಿಂದ ತುಂಬಾನೇ ದೊಡ್ಡದಾಗಿ ಕಾಣಿಸುತ್ತೆ. ಅಂಡ್ ಸ್ಯಾರೀಸ್ ಮೇಲಂತೂ ಈ ರೀತಿಯ ಡಿಸೈನ್ಸ್ ಗ್ರ್ಯಾಂಡ್ ಲುಕ್ ಅನ್ನ ಕೊಡುತ್ತೆ ನಿಮ್ಗೆ ಅಂತಾನೆ ಹೇಳ್ಬಹುದು. ಇದನ್ನ ಬೇರೆ ಕಲರ್ಸ್ ಅಲ್ಲಿ ಕೂಡ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಬ್ಯೂಟಿಫುಲ್ ಡಿಸೈನ್ ನಾವಿಲ್ಲಿ ನೋಡ್ತಾ ಇರೋದು 2 ಎಳೆಯಲ್ಲಿ ಮಾಡಿರುವಂತಹ ಲಾಂಗ್ ಚೈನ್ ಡಿಸೈನು. ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಅಂತ. ಚೈನ್ ಅಲ್ಲಿ ಹವಳ ಮತ್ತು ಗುಂಡಲ್ಲಿ ಡಿಸೈನ್ ಮಾಡಿದ್ದಾರೆ ವಿತ್ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ. ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಇದರ ವೆಯ್ಟ್ ನೋಡೋದಾದ್ರೆ 60 ಗ್ರಾಮ್ಸ್ ಇದೆ. ತುಂಬಾನೇ ಗಟ್ಟಿಯಾಗಿ ಬರುತ್ತೆ ಡಿಸೈನು. ಎಷ್ಟು ವರ್ಷ ಆದ್ರೂ ಕೂಡ ಏನೂ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಬಾಳ್ಕೆ ಬರುವಂತಹ ಡಿಸೈನ್ ಅಂತಾನೆ ಹೇಳ್ಬಹುದು. ನೀವು ಬೇಕಿದ್ರೆ ಸೇಮ್ ಡಿಸೈನ್ ನ 1 ಎಳೆಯಲ್ಲಿ 30 ಗ್ರಾಮ್ಸ್ಗೂ ಕೂಡ ಮಾಡಿಸ್ಕೋಬಹುದು. ಅಥವಾ ನಿಮ್ಗೇನಾದ್ರೂ ಬರೀ ಚೈನ್ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮಾಂಗಲ್ಯ ಚೈನ್ ಕೂಡ ಈ ರೀತಿಯಾಗಿ ಮಾಡಿಸ್ಕೋಬಹುದು. ಹಾಗೇನೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಮೋಹನ್ ಮಾಲಾ ಹಾರ ಡಿಸೈನ್ ಅಥವಾ ಸ್ಟೆಪ್ ಹಾರ ಅಂತ ಕೂಡ ಕರೀತಾರೆ. ಇದರಲ್ಲಿ 2x3 ಸ್ಟೆಪ್ ಅಲ್ಲಿ ಗುಂಡ್ ಡಿಸೈನ್ ಬರುತ್ತೆ, ನೀವು ನೋಡ್ತಾ ಇರಬಹುದು. ಸೈಡ್ ನಲ್ಲಿ ಪಿಕಾಕ್ ಡಿಸೈನ್ ಮೂಪ್ ಬರುತ್ತೆ, ಇದರಿಂದಾಗಿ ಹಾರ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ. ನೀವು ಬೇಕಿದ್ರೆ 2 ಸೈಡ್ಸ್ ಕೂಡ ಈ ಒಂದು ಮೂಪ್ ನ ಹಾಕಿಸ್ಕೋಬಹುದು. ಇದರ ವೆಯ್ಟ್ ಬಂದು 35 ಗ್ರಾಮ್ಸ್. ನೋಡೋಕೆ ನಿಮ್ಗೆ 50 ಗ್ರಾಮ್ಸ್ ಇದೆಯೋ ಅನ್ನೋ ರೀತಿ ಕಾಣುತ್ತೆ ಡಿಸೈನು, ಅಷ್ಟು ದೊಡ್ಡದಾಗಿದೆ ಈ ಒಂದು ಹಾರಂ ಡಿಸೈನು. ಸೊ ನಿಮ್ಗೇನಾದ್ರೂ ಈ ತರ ಡಿಸೈನ್ಸ್ ಇಷ್ಟ ಆಗಿದ್ದಲ್ಲಿ ಮಾಡಿಸ್ಕೋಬಹುದು. ಅಂಡ್ ಸೇಮ್ ಪ್ಯಾಟರ್ನ್ ಅಲ್ಲಿ ಪರ್ಲ್ ಅಲ್ಲಿ ಮಾಡಿರುವಂತದ್ದು ಕೂಡ ತೋರಿಸ್ತಾ ಇದೀನಿ ನೋಡಿ. ಡಿಸೈನ್ ಅಂತೂ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಹತ್ರದಿಂದ ಕೂಡ ನೀವು ನೋಡಬಹುದು ಡಿಸೈನ್ ಹೇಗಿದೆ ಅಂತ. ಇದು ಕೂಡ ನಿಮ್ಗೆ 3 ಲೇಯರ್ ಅಲ್ಲಿ ಇರುವಂತದ್ದು. ಮೇಲೆ ನಿಮ್ಗೆ ಎಲಿಫೆಂಟ್ ಹಾಗೇನೆ ಪಿಕಾಕ್ ಡಿಸೈನ್ ಬರುತ್ತೆ. ಈ ರೀತಿಯಾಗಿ ನೀವು ಮೋಹನ್ ಮಾಲಾಹಾರನ ಪರ್ಲ್ ಅಲ್ಲಿ ಕೂಡ ಕಸ್ಟಮೈಸ್ ಮಾಡ್ಕೋಬಹುದು. ಇದರ ವೆಯ್ಟ್ ನೋಡೋದಾದ್ರೆ 28 ಗ್ರಾಮ್ 310 ಮಿಲಿ ಇದೆ. ಇದು SRV ಜುವೆಲ್ಲರ್ಸ್ ತುಮಕೂರು ಶಾಪ್ ಇಂದ ತೋರಿಸ್ತಾ ಇರೋದು. ಇದಕ್ಕೆ ನೀವು ಫ್ಯಾನ್ಸಿ ಪರ್ಲ್ ಹ್ಯಾಂಗಿಂಗ್ಸ್ ನ ಮ್ಯಾಚ್ ಮಾಡ್ಕೋಬಹುದು. ಅಂಡ್ ಸ್ಯಾರೀಸ್ ಮೇಲಂತೂ ಈ ತರ ಡಿಸೈನ್ಸ್ ತುಂಬಾನೇ ಎಲಿಗೆಂಟ್ ಲುಕ್ ಅನ್ನ ಕೊಡುತ್ತೆ ನಿಮ್ಗೆ. ಹಾಗೇನೆ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಮ್ಯಾಂಗೋ ಡಿಸೈನ್ ಇರುವಂತಹ ಲಾಂಗ್ ಚೈನು. ಸಿಂಪಲ್ ಅಂಡ್ ಪ್ಲೇನ್ ಆಗಿ ಬರುತ್ತೆ ಡಿಸೈನು. ಅಂಡ್ ಪೆಂಡೆಂಟ್ ಬಂದು ಫ್ಲವರ್ ಎಂಬೋಸ್ ಪ್ಯಾಟರ್ನ್ ಅಲ್ಲಿ ಇರುವಂತದ್ದು, ನೀವು ನೋಡ್ತಾ ಇರಬಹುದು. ಚೈನ್ ಅಲ್ಲಿ ಕೂಡ ಸ್ಮಾಲ್ ಸ್ಮಾಲ್ ರೂಬಿ ಸ್ಟೋನ್ಸ್ ನ ಹಾಕಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ಲಕ್ಷ್ಮಿ ಪಿಕಾಕ್ ಡಿಸೈನ್ ಬರೋದಿಲ್ಲ. ಸೊ ಹೆವಿ ಡಿಸೈನ್ಸ್ ಬೇಡ, ತುಂಬಾನೇ ಸಿಂಪಲ್ ಆಗಿರ್ಬೇಕು ಅನ್ನೋರು ಈ ರೀತಿಯಾಗಿ ಲಾಂಗ್ ಚೈನ್ ಡಿಸೈನ್ಸ್ ನ ಮಾಡಿಸ್ಕೋಬಹುದು. ಇದರ ವೆಯ್ಟ್ ಬಂದು 35 ಗ್ರಾಮ್ಸ್. ನೆಕ್ಸ್ಟ್ ಲಾಂಗ್ ಚೈನ್ ಕಲೆಕ್ಷನ್ ನಾವಿಲ್ಲಿ ನೋಡ್ತಾ ಇರೋದು 2 ಲೈನ್ ಅಲ್ಲಿ ಇರುವಂತಹ ಪರ್ಲ್ ಚೈನ್ ಅಥವಾ ಹಾರಂ ಅಂತ ಕೂಡ ಹೇಳ್ಬಹುದು. ಚೈನ್ ಅಲ್ಲಿ ಪರ್ಲ್ ಹಾಗೇನೆ ಗುಂಡ್ ಡಿಸೈನ್ ಬರುತ್ತೆ. ಅಂಡ್ ಪೆಂಡೆಂಟ್ ಬಂದು ಸಿಂಪಲ್ ಅಂಡ್ ಕ್ಯೂಟ್ ಆಗಿ ಹಾಫ್ ಮೂನ್ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ಪೆಂಡೆಂಟ್ ಅಂತೂ ತುಂಬಾನೇ ಲುಕ್ ಆಗಿ ಕಾಣಿಸ್ತಾ ಇದೆ. ಸೊ ನೀವೇನಾದ್ರೂ 20 ಗ್ರಾಮ್ಸ್ ಒಳಗೆ ಲಾಂಗ್ ಚೈನ್ ನ ನೋಡ್ತಾ ಇದ್ದೀರಾ ಅಂದ್ರೆ ಈ ರೀತಿಯಾಗಿ ಮಾಡಿಸ್ಕೋಬಹುದು. ಪೆಂಡೆಂಟ್ ಅಷ್ಟೇ, ತುಂಬಾನೇ ವೆರೈಟಿ ಆಗಿರೋ ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ನಿಮ್ಗೆ ಇಷ್ಟವಾದ ಪೆಂಡೆಂಟ್ ಡಿಸೈನ್ ಕಸ್ಟಮೈಸ್ ಮಾಡಿ ಮಾಡಿಸ್ಕೋಬಹುದು. ಅಂಡ್ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ತೋರಿಸಿರುವಂತ ಲಾಂಗ್ ಚೈನ್ ಡಿಸೈನ್ಸ್ ಎಲ್ಲವೂ ಕೂಡ ಚಾಮುಂಡೇಶ್ವರಿ ಗೋಲ್ಡ್ ಮೈಸೂರು ಶಾಪ್ ಇಂದ ತೋರಿಸಿರೋದು. ಇದರಲ್ಲಿ ಕೂಡ ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಅವೈಲೇಬಲ್ ಇದೆ. ನಿಮ್ಗೆ ಯಾವ್ದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆ್ಯಪ್ ಮಾಡಬಹುದು. ಹಾಗೇನೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರೋದು ಲೈಟ್ ವೆಯ್ಟ್ ಅಲ್ಲಿ ಮಾಡಿರುವಂತಹ ಲಕ್ಷ್ಮಿ ಕಾಸಿನ ಸರ. 10 ಗ್ರಾಮ್ಸ್ ಇಂದ ಕೂಡ ಈ ರೀತಿ ಡಿಸೈನ್ಸ್ ನ ನೀವು ಮಾಡಿಸ್ಕೋಬಹುದು. ಇದು ಬಂದು 2 ಲೈನ್ ಅಲ್ಲಿ ತುಂಬಾನೇ ಲಾಂಗ್ ಆಗಿ ಬರುತ್ತೆ ನಿಮ್ಗೆ ಡಿಸೈನು. ಮಧ್ಯದಲ್ಲಿ ಸ್ಮಾಲ್ ಗೋಲ್ಡ್ ಬೀಡ್ಸ್ ಕೂಡ ನೀವು ನೋಡಬಹುದು. ಇದರ ವೆಯ್ಟ್ 15 ಗ್ರಾಮ್ಸ್ ಇದೆ. ಅಂಡ್ ಇದು ವಿತೌಟ್ ಪೆಂಡೆಂಟ್ ಇರುವಂತದ್ದು. ಸೊ ನಿಮ್ಗೇನಾದ್ರೂ ಪೆಂಡೆಂಟ್ ಬೇಕು ಅಂದ್ರೆ ಈ ತರ ಟ್ರೆಡಿಷನಲ್ ಲುಕ್ ಇರುವಂತಹ ಪ್ಲೇನ್ ಗೋಲ್ಡ್ ಲಕ್ಷ್ಮಿ ಪೆಂಡೆಂಟ್ ನ ಹಾಕ್ಸ್ಕೊಂಡ್ಬಿಟ್ರೆ ಒಂದು ಬ್ಯೂಟಿಫುಲ್ ಲಾಂಗ್ ಹಾರಮೇ ರೆಡಿ ಆಗ್ಬಿಡತ್ತೆ. ಹಾಗೇನೆ ಫ್ಯಾನ್ಸಿ ಡಿಸೈನ್ ಇರುವಂತಹ ನೆಕ್ಲೆಸ್ ತೋರಿಸ್ತಾ ಇದೀನಿ ನೋಡಿ. ತುಂಬಾನೇ ಕಡಿಮೆ ಗ್ರಾಮ್ ನಲ್ಲಿ ಮಾಡಿರುವಂತದ್ದು. ಇದರಲ್ಲಿ ರೂಬಿ ಸ್ಟೋನ್ ಹಾಗೇನೆ ಪರ್ಲ್ ಡ್ರಾಪ್ ಹ್ಯಾಂಗಿಂಗ್ಸ್ ಬರುತ್ತೆ. ನೆಕ್ಲೆಸ್ ಗೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಬರುತ್ತೆ. ಇದರ ಟೋಟಲ್ ನೆಟ್ ವೆಯ್ಟ್ ಬಂದು ಕೇವಲ 9 ಗ್ರಾಮ್ 200 ಮಿಲಿ ಇರುವಂತದ್ದು. ಇದು ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಮ್ಯಾಂಗ್ಳೂರ್ ಶಾಪ್ ಅಲ್ಲಿ ಅವೈಲಬಲ್ ಇದೆ. ನೆಕ್ಸ್ಟ್ ಅಮೇಝಿಂಗ್ ಕಲೆಕ್ಷನ್ ನಾವಿಲ್ಲಿ ನೋಡ್ತಾ ಇರೋದು ಕಂಪ್ಲೀಟ್ ಆಗಿರುವಂತಹ ಒಂದು ಬ್ರೈಡಲ್ ಸೆಟ್ ಅನ್ನ ತೋರಿಸ್ತಾ ಇದೀನಿ. ಸೊ ಮದ್ವೆ ಆಗುವಂತಹ ಹುಡುಗಿರು ಯಾರಾದ್ರೂ ನೋಡ್ತಾ ಇದ್ದೀರಾ ಅಂದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಯಾವ ರೀತಿಯಾಗಿ ಜ್ಯುವೆಲರಿ ಡಿಸೈನ್ಸ್ ನ ಎಂಗೇಜ್ಮೆಂಟ್ ಆಗಿರ್ಬೋದು, ಮದ್ವೆಗಾಗಿರ್ಬೋದು ಕಸ್ಟಮೈಸ್ ಮಾಡ್ಕೋಬಹುದು ಅಂತ. ಅಂಡ್ ಇದರಲ್ಲಿ ಯಾವ್ದು ಎಷ್ಟೆಷ್ಟು ವೆಯ್ಟ್ ಇದೆ ಅನ್ನೋದು ಕೂಡ ವಿಡಿಯೋ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗತ್ತೆ. ಲಾಂಗ್ ಹಾರ ಬಂದು 50 ಗ್ರಾಮ್ಸ್ ಇದೆ. ಹಾಗೇನೆ ಅದ್ರ ಮೇಲ್ಗಡೆ ಇರುವಂತಹ ಮೀಡಿಯಂ ಲೆಂತ್ ಹಾರ ನಿಮ್ಗೆ 22 ಗ್ರಾಮ್ಸ್ ಇರುವಂತದ್ದು. ಅಂಡ್ ನೆಕ್ಲೆಸ್ ಏನ್ ನೋಡ್ತಾ ಇದ್ದೀರಾ, ಇದು ಕೇವಲ 15 ಗ್ರಾಮ್ ಇದೆ. ಇದು ಲೇಟೆಸ್ಟ್ ಆಗಿ ಟ್ರೆಂಡಿಂಗ್ ನಲ್ಲಿ ಇರುವಂತಹ ನೆಕ್ಲೆಸ್ ಡಿಸೈನು. ಅಂಡ್ ಬ್ಯಾಂಗಲ್ಸ್ ಬಂದು 29.8 ಗ್ರಾಮ್ಸ್ ಇದೆ. 30 ಗ್ರಾಮ್ಸ್ ಅಂತಾನೆ ಅನ್ಕೋಬಹುದು. ಲಾಂಗ್ ಹಾರಗೆ ಮ್ಯಾಚ್ ಆಗುವಂತ ಚಾನ್ಬಾಲಿ ಇಯರಿಂಗ್ಸ್ ವೆಯ್ಟ್ ಬಂದು 12 ಗ್ರಾಮ್ ಇದೆ. ಅಂಡ್ ಇದಕ್ಕೆ ಬೈತಲೆ ಬಟ್ಟು ಅಥವಾ ಮಾಂಗ್ ಟಿಕ್ಕಾ ಅಂತ
ಇದರ ಟೋಟಲ್ ಸೆಟ್ ವೇಟ್ ಬಂದು 138 ಗ್ರಾಮ್ ಇದೆ. ತುಂಬಾನೇ ಗ್ರ್ಯಾಂಡ್ ಆಗಿ ಟ್ರೆಡಿಷನಲ್ ಲುಕ್ ಕೊಡುವಂತಹ ಬ್ರೈಡಲ್ ಸೆಟ್ ಅಂತಾನೆ ಹೇಳ್ಬಹುದು. ನೀವು ಇದನ್ನ ಸೆಟ್ ಅಥವಾ ಸಿಂಗಲ್ ಆಗಿ ಕೂಡ ಪರ್ಚೇಸ್ ಮಾಡಬಹುದು. ಇದು ಎಂಬಿ ಜ್ಯುವೆಲರ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು. ನಿಮ್ಗೇನಾದ್ರೂ ಈ ಒಂದು ಡಿಸೈನ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇದು ಬ್ಲ್ಯಾಕ್ ಆಂಟಿಕ್ ಪಾಲಿಶ್ ಅಲ್ಲಿ ಮಾಡಿರುವಂತಹ ಲಕ್ಷ್ಮಿ ಡಿಸೈನ್ ನೆಕ್ಲೆಸ್. ಇದರ ವೇಟ್ ಬಂದು ಕೇವಲ 14 ಗ್ರಾಮ್. ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅನ್ಕೊಂತೀನಿ. ಇದೇ ತರ ಹೊಸ ಕಲೆಕ್ಷನ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.